ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಒಬ್ಬ ಜನಪ್ರತಿನಿಧಿ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರತಕ್ಕಂತದ್ದು ನನ್ನ ಕರ್ತವ್ಯ ನಾನು ಜನರ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಅಂದಾಗ ನಾನು ಅಧಿಕಾರಿಗಳ ಹತ್ರ ಭೇಟಿ ಮಾಡಬೇಕಾಗುತ್ತೆ ಅಧಿಕಾರಿಗಳ ಸಭೆ ಕರೀಬೇಕಾಗುತ್ತೆ ಅಧಿಕಾರಿಗಳ ಹತ್ರ ಮಾತಾಡಬೇಕಾಗುತ್ತೆ ಸಮಸ್ಯೆಯನ್ನ ವಿವರಿಸಬೇಕಾಗುತ್ತದೆ ಸೋ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಇರುತ್ತದೆ ಅದರಲ್ಲಿ ಪ್ರಮುಖವಾಗಿ ನನಗೆ ಸಂಬಂಧಪಟ್ಟಂತೆ ನಾನು ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಗತಿ ಪರಿಶೀಲನೆಯನ್ನ ಜೊತೆಗೆ ಏನು ಕಾಮಗಾರಿಗಳ ಉಸ್ತುವಾರಿಯನ್ನ ಕೂಡ ನಮಗೆ ನೋಡಿಕೊಳ್ಳಲಿಕ್ಕೆ ಕೇಂದ್ರದಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೋ ಹಾಗಾಗಿ ಆ ಸಭೆಯನ್ನ ಮಾಡಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಭಾವಿಸಿದ್ದೇನೆ ಆತರ ಏನಾರ ಇತ್ತು ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಅವರು ಬರಿಲಿ ಬರ್ದು ಯಾರ್ಯಾರ ಅಧಿಕಾರ ಏನೇನಿದೆ ಅಂತ ಹೇಳಿ ಅವರು ಸ್ಪೀಕರ್ ಹತ್ರ ಮಣ್ಣೆ ಮಾಡಿದರೆ ನಾವು ಸ್ಪೀಕರ್ ಅನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ಏನು ಬೇಕೋ ಅದನ್ನ ಕ್ಷೇತ್ರದ ಜನರ ಹಿತ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇನೆ ಹೊರತು ಬೇರೆಯವರಿಗೆ ಅಪಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇಲ್ಲ ನಾನು ಆ ಥರ ಯಾವತ್ತೂ ಮಾಡಿಲ್ಲ ನನಗೆ ಆ ಭಾವನೆನೂ ಇಲ್ಲ ನನಗೆ ಬಹಳ ಮುಖ್ಯ ಏನು ಅಂತಂದ್ರೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ ಏನು ಭಾವನೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಚುನಾವಣೆ ಇನ್ನು ಬಹಳ ದೂರ ಇದೆ ಈಗ ಸದ್ಯಕ್ಕೆ ಜನರು ಕಷ್ಟ ಸುಖ ನೋಡಬೇಕು ಅಷ್ಟನ್ನು ಮಾಡ್ತಾ ಇದ್ದೀನಿ